हाय फ्रेंड्स एल्लरिगे बापू बोनाळ यूट्यूब चानल्गे स्वागत नानु निम्म प्रीतिय बापुगौड बोनाळ प्रथम बारिगे नम्म यूट्यूब चानल अन्नु नोड्ता इद्रे एल्लरू सब्सक्राइब माडि मत्तु पक्कदल्लिरुव बेल ऐकान मेले क्लिक माडि इदरिंद नावु माडुव यावुदे होस वीडियोद नोटिफिकेशन निमगे मोदल बारिगे बरुत्तदे नोड्रि ईग इत्तीचेगे जून 7 8 9 प्रचलित घटनेगळु अदर टाप् इरुवंत अष्टे माडिदिनि अंद्रे पेपरल्लि हाय इदु बर्तावल्रि अंत अष्टे नोडकोंडु माडिर्तद करेक्ट् आगि स्वल्प नोडकोतोरि एग्जाम् क्यू बंदे बर्तव एग्जाम् क अद्र हिन्नेले कूड माडिर्तीवि अदु करेक्ट् आगि नोडिद्रे निमगे एग्जाम् यूस् आगुत्ते ओके फस्ट् क्वेश्चन् नोड्रि ईग हाँ निन्ने निमगे लास्ट् इदरागे ओंदु क्वेश्चन् केळिदे इत्तीचेगे नडेद त्रिवळि रैलु दुरंत याव राज्यदल्लि नडेयितु अंत क्वेश्चन् केळिद्रु अदक्के सरियाद उत्तर नोड्रि ओडिस्सद बाल्सोर् जिल्लेयल्लि यावदप्प अंद्रे अदु ओडिस्सद बाल्सोर् जिल्लेयल्लि नडेसिद एनंत मूरु रैलुगळ डिक्कि हिडिद परिणाम एनगुत्तल्लि त्रिवळि रैलु दुरंत नडेयितु ओके इन्नोंदु प्रश्ने हेळ्रि ಇತ್ತೀಚೆಗೆ ಕರ್ನಾಟಕದ ಯಾವ ಸ್ಥಳದಲ್ಲಿ ಹಾರ್ಮಿಲ್ ಪಕ್ಷಿ ಉತ್ಸವ ಆಚರಣೆ ಮಾಡಿದ್ರು ಕರ್ನಾಟಕದ ಯಾವ ಸ್ಥಳದಾಗ ಏನು ಮಾಡಿದ್ರು ಹಾರ್ಮಿಲ್ ಪಕ್ಷಿ ಉತ್ಸವ ಆಚರಣೆ ಮಾಡಿದ್ರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಓಕೆ ಫಸ್ಟ್ ಪ್ರಶ್ನೆ ನೋಡಿ 2023 ರಲ್ಲಿ ನಡೆಯುವ ಮಿಸ್ ವರ್ಲ್ಡ್ ಸ್ಪರ್ಧೆ ಅತಿಥ್ಯ ವಹಿಸಲಿರುವ ದೇಶ ಯಾವುದು ಅಂತ ಕ್ವೆಶ್ಚನ್ ಕೇಳಿದ್ರಾ ಎ ಆಪ್ಷನ್ಸ್ ಭಾರತ ಬಿ ಅಮೆರಿಕಾ ಸಿ ಬ್ರೆಜಿಲ್ ಡಿ ಜಪಾನ್ ಇಲ್ಲಿ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಪ್ರಜಾವಾಣಿ ಪೇಪರ್ ಇದು 27 ವರ್ಷಗಳ ನಂತರ ಭಾರತಕ್ಕೆ ಮಿಸ್ ವರ್ಲ್ಡ್ ಸ್ಪರ್ಧೆಯ ಆತಿಥ್ಯ ಅಂತ ಕೊಟ್ಟಿದ್ದಾರೆ ಅಂದ್ರೆ ಭಾರತಕ್ಕೆ ನೋಡಿ 27 ವರ್ಷಗಳ ನಂತರ ಏನು ಮಾಡ್ತಾರೆ ಭಾರತಕ್ಕೆ ಏನು ಮಾಡಿದ ಮಿಸ್ ವರ್ಲ್ಡ್ ಸ್ಪರ್ಧೆಯ ಆತಿಥ್ಯ ನೀಡಲಾಗಿದೆ ಓಕೆ ಅಂದ್ರೆ 1996 ರಲ್ಲಿ ಮಾಡಿದ್ರಿ ಅದು ಬಿಟ್ಟು ನಂತರ ಯಾವಾಗ್ರಿ 27 ವರ್ಷಗಳ ನಂತರ ಹಾಗಂದ್ರೆ 27 ವರ್ಷಗಳ ನಂತರ ಅಂದ್ರೆ 2023 ರಲ್ಲಿ ಕರಿ ಯಾವ ದೇಶ ಆತಿಥ್ಯ ವಹಿಸಿದ್ರಿ ಅಲ್ಲಿ ಹೇಳಿದ್ನಲ್ರಿ ಯಾವುದ್ರಿ ಅದು ಭಾರತ ಯಾವ ದೇಶ ಅಂದ್ರೆ 2023 ರಲ್ಲಿ ನಡೆಯುವ ಮಿಸ್ ವರ್ಲ್ಡ್ ಅಂದ್ರೆ ವಿಶ್ವ ಸುಂದರಿ ಸ್ಪರ್ಧೆ ಎಲ್ಲಿ ನಡೆಯಿತು ನೋಡಿ ಈ ವರ್ಷ ನಮ್ಮ ಭಾರತದಲ್ಲಿ ನಡೆಯಿತು 1996 ರಾಗ ನಮ್ಮ ಇದರ ನಡೆಯಿತು ನಮ್ಮ ಕರ್ನಾಟಕ ಬೆಂಗಳೂರಿನ ನಡೆಯಿತು ಅಮಿತಾಭ್ ಬಚ್ಚನ್ ಅದರ ನೇತೃತ್ವ ವಹಿಸಿದ್ರು ಅದೇ ತರ 2023 ಕ್ಕೆ ನಡೆಯಲಾತದ ಎಲ್ಲಪ್ಪ ಅಂದ್ರೆ ಅದು ಭಾರತದಲ್ಲಿ ನಡೆಯಿತು ಓಕೆ ನೋಡಿ ಭಾರತ ದೇಶವು 27 ವರ್ಷಗಳ ನಂತರ ಎಷ್ಟು ವರ್ಷಗಳು ರೀ 27 ವರ್ಷಗಳ ಬಳಿಕ ಭಾರತದಲ್ಲಿ ಮಿಸ್ ವರ್ಲ್ಡ್ ಅಂದ್ರೆ ವಿಶ್ವ ಸುಂದರಿ ಅಂತ ಕರೀತೀವಿ ವಿಶ್ವ ಸುಂದರಿ ಜಗತ್ತಿನ ಅತ್ಯಂತ ಹಳೆಯ ಸೌಂದರ್ಯ ಸ್ಪರ್ಧೆ ಯಾವ್ರಿ ವಿಶ್ವ ಸುಂದರಿ ಅಂತ ಬರ್ತದ ಇದನ್ನು ಏನು ಯಾವ ದೇಶ ಆತಿಥ್ಯ ವಹಿಸಲಿದೆ ರೀ ನಮ್ಮ ಭಾರತ ದೇಶ ಏನು ಮಾಡೋದು ಆತಿಥ್ಯವನ್ನು ವಹಿಸಲಿದೆ ಓಕೆ ಹಾಗಾದ್ರೆ 2023 ನೇ ಸಾಲಿನ ಈ ಕಾರ್ಯಕ್ರಮ ಈ ವಿಶ್ವ ಸುಂದರಿ ಸ್ಪರ್ಧೆ ಯಾವ ತಿಂಗಳಲ್ಲಿ ನಡೆಯುತ್ತೆ ನೋಡ್ರಿ ಇದೇ 2023 ನವೆಂಬರ್ ತಿಂಗಳಲ್ಲಿ ನಡೆಯುತ್ತದೆ ಹಾಗಾದ್ರೆ ಈ ವಿಶ್ವ ಸುಂದರಿ ಅಥವಾ ಮಿಸ್ ವರ್ಲ್ಡ್ ಸ್ಪರ್ಧೆಯಲ್ಲಿ ಎಷ್ಟು ದೇಶಗಳು ಭಾಗವಹಿಸುತ್ತವಪ್ಪ ಅಂದ್ರೆ ಈ ಸರೆ 130 ದೇಶಗಳು ಭಾಗವಹಿಸುತ್ತವೆ ನೋಡಿ ಎಷ್ಟು ದೇಶಗಳು ಭಾಗವಹಿಸುತ್ತವೆ ರೀ 130 ದೇಶಗಳು ಈ ವಿಶ್ವ ಸುಂದರಿ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತವೆ 2023 ರಾಗ ನೋಡಿ ಹಾಗಾದ್ರೆ ಈ ಮಿಸ್ ವರ್ಲ್ಡ್ ಅಥವಾ ವಿಶ್ವ ಸುಂದರಿ ಸ್ಪರ್ಧೆಯಲ್ಲಿ ನಮ್ಮ ಕರ್ನಾಟಕದಿಂದ ಯಾರು ಭಾಗವಹಿಸುತ್ತಾರಪ್ಪ ಅಂದ್ರೆ ಉಡುಪಿಯ ಯಾರು ರೀ ಉಡುಪಿ ಮೂಲದ ಶೀನಿ ಸೆಟ್ಟಿ ಅಂತ ಬರ್ತಾರೆ ಅವರು ಏನು ಮಾಡ್ತಾರೆ ಭಾಗವಹಿಸ್ತಾರೆ ಇವರು 2022 ರಲ್ಲಿ ಪೆಮಿನಾ ಮಿಸ್ ಇಂಡಿಯಾಗೆ ಆಯ್ಕೆ ಆಗಿದ್ರು ನೋಡ್ರಿ ನಮ್ಮ ಕರ್ನಾಟಕದಿಂದ 2022 ರ ಪೆಮಿನಾ ಮಿಸ್ ಇಂಡಿಯಾ ಅಂತ ಬರ್ತಾರೆ ಪೆಮಿನಾ ಮಿಸ್ ಇಂಡಿಯಾ ಆಗಿದ್ರು 2022 ರ ಪೆಮಿನಾ ಮಿಸ್ ಇಂಡಿಯಾ ಆದವರು ಯಾರಪ್ಪ ಅಂದ್ರೆ ನಮ್ಮ ಶೀನಿ ಶೆಟ್ಟಿ ಕರ್ನಾಟಕದಿಂದ ಆಯ್ಕೆ ಆಗಿದ್ರು ಈ ಸರಿ 2023 ದ ಯಾರಪ್ಪ ಅಂದ್ರೆ ನಂದಿನಿ ಗುಪ್ತಾಗೆ ರಾಜಸ್ಥಾನದವರು 19 ವರ್ಷದ ಮಹಿಳೆ ಬಟ್ ಈಕಿ ಏನು ಮಾಡ್ತಾಳೆ ನಮ್ಮ ಶೀನಿ ಶೆಟ್ಟಿ ಇಲ್ಲ ನೋಡ್ರಿ ಇವಳೆ ನಮ್ಮ ಶೀನಿ ಶೆಟ್ಟಿ ನಮ್ಮ ಕರ್ನಾಟಕದಕ್ಕೆ ಕರ್ನಾಟಕ ಉಡುಪಿ ಮೂಲದವು ಉಡುಪಿ ಕಡೆ ಲಿಂಗಾನುಪಾತನ ಹೆಚ್ಚದ್ರಿ ಸ್ವಲ್ಪ ಅಲ್ಲಿ ವಾತಾವರಣಕ್ಕೆ ಚಂದ್ರನು ಭಾಳ ಚಂದಿರ್ತಾರೆ ಮಂದಿ ಓಕೆ ನೋಡ್ರಿ 1996 ರಲ್ಲಿ ಭಾರತದ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಸ್ಪರ್ಧೆಯು ನಟ ಅಮಿತಾಭ್ ಬಚ್ಚನ್ ಅವರ ನೇತೃತ್ವದಲ್ಲಿ ನಡೆದಿತ್ತು 1996 ಕೂಡ ವಿಶ್ವ ಸುಂದರ ಸ್ಪರ್ಧೆ ಅದನ್ನು ಭಾರತ ನಡೆದಿತ್ತು 27 ವರ್ಷಗಳ ನಂತರ ವಾಪಸ್ ಎಲ್ಲಿ ನಡೆದ ಭಾರತಕ್ಕೆ ನಡೆಯಲಾಗ್ತದ ಹಾಗಾದ್ರೆ 2022 ರಲ್ಲಿ ನಮ್ಮ ವಿಶ್ವ ಸುಂದರಿಯಾಗಿ ಆಯ್ಕೆ ಆದವರು ಯಾರಪ್ಪ ಅಂದ್ರೆ ಪೋಲ್ಯಾಂಡ್ ದೇಶದ ಒಬ್ಬ ಮಹಿಳೆ ಇರ್ತಾಳೆ ಯಾರಪ್ಪ ಅಂದ್ರೆ ಕರೋಲಿನಾ ಬಿಲ್ವಾಸ್ಕ ಅಂತ ಬರ್ತಾಳೆ ಯಾಡ್ರಿ ಕರೋಲಿನಾ ಬಿಲ್ವಾಸ್ಕ ಯಾಕೆ ಈ ಕರೋಲಿನಾ ಬಿಲ್ವಾಸ್ಕ ಅಂತ ಹೆಸರು ಬರ್ತಪ್ಪ ಅಂದ್ರೆ ಕರೋನಾ ಟೈಮ್ ಆಗ್ಯಾಳ ಅದಕ್ಕೆ ಬಂದದ ಹಾಗೇನಿಲ್ಲರಿ ಅವಳ ಹೆಸರೇ ಕರೋಲಿನಾ ಬಿಲ್ವಾಸ್ಕ ಮತ್ತೆ ಸುಮ್ಮನೆ ಹೇಳಿದ್ದದು ಕರೋಲಿನಾ ಬಿಲ್ವಾಸ್ಕ ಓಕೆ ನೋಡ್ರಿ ಭಾರತದ ವಿಶ್ವ ಸುಂದರಿಯರು ಎಷ್ಟು ಜನ ಆಗ್ಯಾರಪ್ಪ ಅಂದ್ರೆ ಒಟ್ಟು 6 ಜನ ಆಗ್ಯಾರ ನೋಡ್ರಿ ಭಾರತದ ವಿಶ್ವ ಸುಂದರಿ ಎಷ್ಟು ಜನ ಆಗ್ಯಾರ ರೀ ಒಟ್ಟು 6 ಜನ ಅದಕ್ಕಿಂತ ಮೊದಲ ವಿಶ್ವ ಸುಂದರಿ ಬಗ್ಗೆ ಸ್ವಲ್ಪ ನೋಡ್ರಿ ವಿಶ್ವ ಸುಂದರಿ ಅಂತ ಬರ್ತಾರೆ ಅಂದ್ರೆ ಮಿಸ್ ವರ್ಲ್ಡ್ ವಿಶ್ವ ಸುಂದರಿ ಅಥವಾ ಮಿಸ್ ವರ್ಲ್ಡ್ ಅಂತ ಕರೀತೀವಿ ಮಿಸ್ ವರ್ಲ್ಡ್ ಓಕೆ ಈ ವಿಶ್ವ ಸುಂದರಿ ಸ್ಪರ್ಧೆ ಯಾವ ವರ್ಷ ಆರಂಭ ಆಯ್ತು ಅಂದ್ರೆ 1951 ರಾಗ ಆರಂಭ ಆಯ್ತು ನೋಡ್ರಿ ಯಾವ ವರ್ಷ ಆರಂಭ ಆಯ್ತು ರೀ 1951 ನಡೆಸುವ ದೇಶ ಯಾವುದಂದ್ರೆ ಯುಕೆ ಅಂತ ಬರ್ತಾರೆ ಯುಕೆ ನಡೆಸುವ ದೇಶ ಯಾವುದಪ್ಪ ಅಂದ್ರೆ ಯುಕೆ
ಎಲ್ಲಿ ಆರಂಭ ಆಯಿತು 1951ರಾಗ ಆರಂಭ ಆಯಿತು ಓಕೆ ಹಾಗಾದ್ರೆ ಇದು ಎಲ್ಲಿ ನಡೆಯುವ ಸ್ಥಳ ಇಲ್ಲಪ್ಪ ಅಂದ್ರೆ ಲಂಡನ್ ಅಂತ ಹೇಳಿದ್ ನೋಡಿ ಲಂಡನ್ ನಡೆಯುವ ಸ್ಥಳ ಕೇಳಿದ್ರೆ ಯಾವುದ್ರಿ ಲಂಡನ್ ಓಕೆ ಹಾಗಾದ್ರೆ ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದ್ರೆ ನಮ್ಮ ಇವರು ಬರ್ತಾರೆ ಅದು ಪ್ರಸ್ತುತ ಇದರ ಪ್ರಸ್ತುತ ಅಧ್ಯಕ್ಷ ಯಾರಂದ್ರೆ ಜೂಲಿಯಾ ಮಾರ್ಲೆ ತರ್ಡ್ ಯಾರಿ ಜೂಲಿಯಾ ಮಾರ್ಲೆ ಇದರ ಪ್ರಸ್ತುತ ಅಧ್ಯಕ್ಷರು ಜೂಲಿಯಾ ಮಾರ್ಲೆ ಹಾಗಾದ್ರೆ ಇದನ್ನ ಸ್ಥಾಪಕ ಅಧ್ಯಕ್ಷರು ಅಥವಾ ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದ್ರೆ ಬ್ರಿಟನ್ ಒಬ್ಬರು ಬರ್ತಾರೆ ಎರಿಕ್ ಮಾರ್ಲೆ ಅಂತ ಬರ್ತಾರೆ ಯಾರಿ ಅವರು ಎರಿಕ್ ಮಾರ್ಲೆ ಎರಿಕ್ ಮಾರ್ಲೆ ಓಕೆ ನೋಡಿ ವಿಶ್ವಂದರ್ ಸ್ಪರ್ಧೆ ಇದು ಆರಂಭ ಆಗಿ 1951ರಾಗ ಯಾವ ದೇಶ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ನಡೆಸ್ತದ ಎಲ್ಲಿ ನಡೆಸ್ತಾರೆ ಲಂಡನ್ ದೇಶದ ನಡೆಸ್ತದ ಲಂಡನ್ ನಗರದ ನಡೆಸ್ತದ ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದ್ರೆ ಎರಿಕ್ ಮಾರ್ಲೆ ಪ್ರಸ್ತುತ ಯಾರದಾರ ಅಂದ್ರೆ ಜೂಲಿಯಾ ಮಾರ್ಲೆ ಅದಾರ ಓಕೆ ಇದು ಜಗತ್ತಿನ ಅತ್ಯಂತ ಹಳೆಯ ಸೌಂದರ್ಯ ಸ್ಪರ್ಧೆ ನೋಡಿ ಜಗತ್ತಿನ ಅತ್ಯಂತ ಹಳೆಯ ಸೌಂದರ್ಯ ಸ್ಪರ್ಧೆ ಯಾವುದಪ್ಪ ಅಂದ್ರೆ ನಮ್ಮ ವಿಶ್ವ ಸುಂದರಿ ಅಥವಾ ಮಿಸ್ ವರ್ಲ್ಡ್ ಬರ್ತಾರೆ ಜಗತ್ತಿನ ಅತ್ಯಂತ ಹಳೆಯ ಸೌಂದರ್ಯ ಸ್ಪರ್ಧೆ ಯಾವುದಪ್ಪ ಅಂದ್ರೆ ನಮ್ಮ ಮಿಸ್ ವರ್ಲ್ಡ್ ಜಗತ್ತಿನ ಮೊದಲ ಹಳೆಯ ಇದು ಮೊದಲ ವಿಶ್ವ ಸುಂದರಿ ಯಾರಂದ್ರೆ ಕಿಕ್ಕಿ ಹಾಕಿನ್ಸನ್ ಅಂತ ಬರ್ತಾರೆ ಕಿಕ್ಕಿ ಹಾಕಿನ್ಸನ್ ಜಗತ್ತಿನ ನೋಡ್ರಿ ಕಿಕ್ಕಿ ಹಾಕಿನ್ಸನ್ ಇವಳು ಯಾರಪ್ಪ ಅಂದ್ರೆ ಜಗತ್ತಿನ ಮೊದಲ ವಿಶ್ವ ಸುಂದರಿ ಅಥವಾ ಮಿಸ್ ವರ್ಲ್ಡ್ ಎಷ್ಟು ಆಯ್ಕೆ ಆತಾಳಪ್ಪ ಅಂದ್ರೆ 1952ರಾಗ ಯಾವ ದೇಶ ಅಂದ್ರೆ ಕಿಂದು ಸ್ವೀಡನ್ ದೇಶ ನೋಡ್ರಿ ಜಗತ್ತಿನ ಮೊದಲ ವಿಶ್ವ ಸುಂದರಿ ಕಿಕ್ಕಿ ಹಾಕಿನ್ಸನ್ 1952ರ ಆಯ್ಕೆ ಆತಾಳ ಯಾವ ದೇಶ ಕೇಳಿದ್ರೆ ಸ್ವೀಡನ್ ದೇಶ ಹಾಗಾದ್ರೆ ಅರ್ಹತೆ ಏನಾಗಿರ್ಬೇಕು ನೋಡ್ರಿ ಇದು ವಿಶ್ವ ಸುಂದರಿ ಆಗ್ಬೇಕಾದ್ರೆ 18 ವರ್ಷ ಮೇಲ್ಪಟ್ಟಿರಬೇಕು ಏನಾಗಿರ್ಬೇಕ್ರಿ 18 ವರ್ಷ ಮೇಲ್ಪಟ್ಟಿರಬೇಕು 18 ವರ್ಷ ಮೇಲ್ಪಟ್ಟಿರಬೇಕು ಇನ್ನ 27 ವರ್ಷ ಏನಾದ್ರು ಕೆಳಗಿರಬೇಕು 18 ವರ್ಷ ಮೇಲ್ಪಟ್ಟಿರಬೇಕು 27 ವರ್ಷ ಕೆಳಗಿರಬೇಕು 18ಕ್ಕಿಂತ ಹೆಚ್ಚಿರಬೇಕು 27 ವರ್ಷ ಕೆಳಗಿರಬೇಕು ಎರಡನೇದೇನಪ್ಪಾ ಅಂದ್ರೆ ಮದುವೆ ಆಗಿರಬಾರ್ದು ನೋಡು ಅಂತಾರೆ ಮದುವೆ ಆಗಿರಬಾರ್ದು ತಿಳ್ಕೊಬೇಕ್ರಿ ನೀವು ಮದುವೆ ಆಗಿರಬಾರ್ದು ಅಂದ್ರೆ ಲೈಂಗಿಕ ಕ್ರಿಯೆಗೆ ಒಳಗಾಗಿರಬಾರ್ದು ಅಂತಂದ್ರಿ ಮದುವೆ ಆಗಿರಬಾರದು ಮದುವೆ ಆಗಿರಬಾರ್ದು ಮೂರನೇದೇನಂದ್ರೆ ಒಂದು ದೇಶದಿಂದ ಒಬ್ಬ ವ್ಯಕ್ತಿಯನ್ನು ಮಾತ್ರ ಏನು ಮಾಡೋದು ಆಯ್ಕೆ ಮಾಡ್ತಾರೆ ಅಂದ್ರೆ ಭಾಗವಹಿಸಬಹುದು ಒಂದು ದೇಶದಿಂದ ಒಬ್ಬರೇ ಏನು ಮಾಡೋದು ಭಾಗವಹಿಸಬಹುದು ಒಂದು ದೇಶದಿಂದ ಒಬ್ಬರನ್ನು ಮಾತ್ರ ಏನು ಮಾಡ್ತಾರೆ ಆಯ್ಕೆ ಮಾಡ್ತಾರೆ ಮಾತ್ರ ಆಯ್ಕೆ ಮಾಡಲಾಗುತ್ತದೆ ಓಕೆ ಜಾಸ್ತಿ ಅನ್ನಿಸ್ತದ ಒಂದು ಸ್ವಲ್ಪ ಡೀಟೇಲ್ಸ್ ತಗೊಂಬಿಡ್ರಿ ಅದು ವಿಶ್ವ ಸುಂದರಿ ಅಂದ್ರೆ ಏನು ತಿಳ್ಕೊಂಡ್ಬಿಡ್ಬೇಕು ನೀವು ನೋಡ್ರಿ ಸ್ಥಾಪನೆ ಎಷ್ಟಾಗಿದೆ ವಿಶ್ವ ಸುಂದರಿ 1951ರಾಗ ನಡೆಸುವ ದೇಶ ಯಾವುದಂದ್ರ ಯುನೈಟೆಡ್ ಕಿಂಗ್ಡಮ್ UK ಅಂದ್ರ ನಡೆಯುವ ಸ್ಥಳ ಲಂಡನ್ನ ಅದರ ಮೊದಲ ಸ್ಥಾಪಕರು ಯಾರಪ್ಪ ಅಂದ್ರೆ ಎರಿಕ್ ಮಾರ್ಲೆ ಪ್ರಸ್ತುತ ಅದರ ಅಧ್ಯಕ್ಷರು ಯಾರದಾರಿ ಜೂಲಿಯಾ ಮಾರ್ಲೆ ಜಗತ್ತಿನ ಅತ್ಯಂತ ಹಳೆಯ ಸೌಂದರ್ಯ ಸ್ಪರ್ಧೆ ಕೇಳಿದ್ರ ವಿಶ್ವ ಸುಂದರಿ ಅಥವಾ ಮಿಸ್ ವರ್ಲ್ಡ್ ಜಗತ್ತಿನ ಮೊದಲ ವಿಶ್ವ ಸುಂದರಿ ಕೇಳಿದ್ರ ಯಾರಿ ಕಿಕ್ಕಿ ಹಾಕಿನ್ಸನ್ ಎಷ್ಟು ಆಯ್ಕೆ ಆಯ್ತಾ ಅಡ್ಕಿ 1952ರಾಗ ಯಾವ ದೇಶ ಸ್ವೀಡನ್ ದೇಶ ಇವರ ಅರ್ಹತೆ ಏನಾಗಿರ್ಬೇಕ್ರಿ 18 ವರ್ಷ ಮೇಲ್ಪಟ್ಟಿರಬೇಕು 27 ವರ್ಷ ಕೆಳಗಿರಬೇಕು ಏನಾಗಿರಬಾರ್ದು ಮದುವೆ ಆಗಿರಬಾರ್ದು ಇನ್ನು ಒಂದು ದೇಶದಿಂದ ಒಬ್ಬರನ್ನು ಮಾತ್ರ ಏನು ಮಾಡ್ತಾರೆ ಆಯ್ಕೆ ಮಾಡ್ತಾರೆ ಇದು ಅದರ ಹಿನ್ನೆಲೆ ರೀ ಹಾಗಾದ್ರೆ ವಿಶ್ವ ಸುಂದರಿಯಾದ ಭಾರತೀಯರು ಎಷ್ಟು ಜನ ಅಂದ್ರೆ ಟೋಟಲ್ 6 ಜನ ಎಷ್ಟು ಜನ ರೀ 6 ಜನ ಅದನ್ನು ಕೂಡ ಹೇಳ್ತೀನಿ ನೆನಪಿಟ್ಕೊಳ್ರಿ 6 ಜನ ನೆನಪಿಟ್ಕೋಬೇಕಂದ್ರೆ ಕೂಡ ಏನಂದ್ರೆ ರೆಡ್ಡಿ PM ಅಂತ ಬರ್ತಾರೆ ಯಾವ PM ರೆಡ್ಡಿ PM ವಿಶ್ವ ಸುಂದರಿಯಾದ ಕೂಡ ಏನಂತಂದ್ರೆ ರೆಡ್ಡಿ PM ನೋಡ್ರಿ ಆರ್ ಪಾರ್ ರೀಟಾ ಪರ್ಯ ಇ ಪಾರ್ ಐಶ್ವರ್ಯ ರೈ ಡಿ ಪಾರ್ ಡಯಾನಾ ಹೆಡನ್ ಡಬಲ್ ಡಿ ಕೂಡ ಒಬ್ಬರೇ ರೀ ಡಯಾನಾ ಹೆಡನ್ ಯು ಪಾರ್ ಯುಕ್ತ ವೈ ಪಾರ್ ಯುಕ್ತ ಮುಖಿ ಪಿ ಪಾರ್ ಪ್ರಿಯಾಂಕಾ ಚೋಪ್ರಾ ಎಂ ಪಾರ್ ಮಾನುಷಿ ಚಿಲ್ಲರ್ ಓಕೆ ರೀಟಾ ಪರ್ಯ ನೋಡ್ರಿ ಮಹಾರಾಷ್ಟ್ರದ ಕಿಕ್ಕಿ ರೀಟಾ ಪರ್ಯ ಎಲ್ಲಿದೆ ಮಹಾರಾಷ್ಟ್ರ ಐಶ್ವರ್ಯ ರೈ ಕರ್ನಾಟಕದ ಮಂಗಳೂರು ನೋಡ್ರಿ ಐಶ್ವರ್ಯ ರೈ ಎಲ್ಲಿಯವರಪ್ಪ ಅಂದ್ರೆ ಕರ್ನಾಟಕದ ಮಂಗಳೂರಿನವರು ಇನ್ನು ಡಯಾನಾ ಹೆಡನ್ ಇವಳು ಎಲ್ಲಪ್ಪ ಅಂದ್ರೆ ಆಂಧ್ರ ಪ್ರದೇಶದಕ್ಕಿ ಡಯಾನ್ ಹೆಡನ್ ನೋಡ್ರಿ ಆಂಧ್ರ ಪ್ರದೇಶ ಇನ್ನು ಯುಕ್ತಾಮುಖಿ ಎಲ್ಲಿಯಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಬೆಂಗಳೂರಿನಕ್ಕೆ ನೋಡ್ರಿ ಯುಕ್ತಾಮುಖಿ ಕರ್ನಾಟಕದ ಬೆಂಗಳೂರಿನವರು ಇನ್ನು ಪ್ರಿಯಾಂಕಾ ಚೋಪ್ರಾ ಜಾರ್ಖಂಡದಕ್ಕಿ ನಮ್ಮ MS ಧೋನಿ ಅವ್ರ ಕಡೆ ಇನ್ನು ಮಾನುಷಿ ಚಿಲ್ಲರ್ ಚಿಲ್ಲರ್ ಅವ್ರ ಸರ್ ನೇಮ್ ರೀ ಮತ್ತು ಮಾನುಷಿ ಚಿಲ್ಲರ್ ಯಾವಂದ್ರೆ ಇವಳು ಹರಿಯಾಣ ರೀಟಾ ಪರಿ ಎಷ್ಟು ಆಯ್ಕೆ ಆದರು 1966ರಾಗ ಐಶ್ವರ್ಯ 1994ರಾಗ ಡಯಾನ್ ಹೆಡನ್ 1997ರಾಗ ಯುಕ್ತಾಮುಖಿ 1999 ಪ್ರಿಯಾಂಕಾ ಚೋಪ್ರಾ 2000 ಮಾನುಷ್ ಚಿಲ್ಲರ್ 2017 ಓಕೆ ಕೊನೆಯ ಬಾರಿಗೆ ಭಾರತೀಯ ಅಂದ್ರೆ ಮಾನುಷ್ ಚಿಲ್ಲರ್ ಅವರು ಆಯ್ಕೆ ಆಗ್ತಾರೆ ಕೂಡೇನ್ರಿ ರೆಡ್ಡಿ PM ಆರ್ ಪಾರ್ ರೀಟಾ ಪರಿಯ ಇ ಪಾರ್ ಐಶ್ವರ್ಯ ಡಿ ಪಾರ್ ಡಯಾನ್ ಹೆಡನ್ ವೈ ಪಾರ್ ಯುಕ್ತಾಮುಖಿ ಪಿ ಪಾರ್ ಪ್ರಿಯಾಂಕಾ ಚೋಪ್ರಾ ಎಂ ಪಾರ್ ಮಾನುಷಿ ಚಿಲ್ಲರ್ ಅವರದ್ದು ಬರ್ತಾರೆ
ಇಲ್ಲಿ 1994 ಅದಲ್ರಿ ಇಲ್ಲಿ ಅದೇ ವರ್ಷ ಭಾರತಕ ವಿಶ್ವ ಸುಂದರಿ ಮತ್ತು ಭುವನ ಸುಂದರಿ ಎರಡು ಕೂಡ ಆಯ್ಕೆ ಆತರ 1994 ರಲ್ಲಿ ಮೊದಲ ಬಾರಿಗೆ ಯಾರಪ್ಪ ಅಂದ್ರ ನಮ್ಮ ಸುಷ್ಮಿತಾ ಸೇನ್ ಅವರು ಏನು ಮಾಡ್ತಾರ ಭಾರತಕ ಭುವನ ಸುಂದರಿ ಮಿಸ್ ಯೂನಿವರ್ಸ್ ಆಗ್ತಾರ ಅದೇ ವರ್ಷ ಐಶ್ವರ್ಯ ರಾಯ್ ಅವರು ವಿಶ್ವ ಸುಂದರಿ ಎರಡು ಅದೇ ವರ್ಷ ನಮ್ಮ ಭಾರತಕ್ಕೆ ಬಂದವು ಭುವನ ಸುಂದರಿ ಆದವರು ಮೂರು ಜನ ಸುಷ್ಮಿತಾ ಸೇನ ಲಾರಾ ದತ್ತ ಹರನಾಜ ಕೌರ್ ಸಂಧುವತ್ ಬರ್ತಾರ ಇದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಏನಾದರೂ ಬೇಕಾಗಿತ್ತಂದ್ರ ಯೂಟ್ಯೂಬ್ ನಲ್ಲಿ ಹಿಂದಿನ ವಿಡಿಯೋದಲ್ಲಿ ವಿಶ್ವ ಸುಂದರಿ ಮತ್ತು ಭುವನ ಸುಂದರಿ ಅಂತ 10 ನಿಮಿಷದ ಟಾಪಿಕ್ ಅದವ ಆ ಯೂಟ್ಯೂಬ್ ಅಲ್ಲಿ ಆಮೇಲೆ ವೀಕ್ಷಣೆ ಮಾಡ್ರಿ ಓಕೆ ನೆಕ್ಸ್ಟ್ ನೋಡಿ ಕಾಸ್ಟ್ ಆಫ್ ಲಿವಿಂಗ್ ರ್ಯಾಂಕಿಂಗ್ 2023 ರ ಪ್ರಕಾರ ಅತಿ ದುಬಾರಿ ನಗರ ಯಾವುದು ಅಂದ್ರ ಅಲ್ಲಿ ವಾಸಿಸಬೇಕಾದ್ರ ಅತ್ಯಂತ ಎಲ್ಲಾ ಏನದವ ಅಂದ್ರ ರೂಮ್ ರೆಂಟ್ ಅಲ್ಲಿ ಅಲ್ಲಿ ಅಡಿಗೆ ಊಟ ಅಲ್ಲಿ ಅಲ್ಲಿ ಯಾವುದೊಂದು ವಸ್ತುಗಳಲ್ಲಿ ಎಲ್ಲಾ ರ್ಯಾಂಕಿಂಗ್ ಅತಿ ಹೆಚ್ಚು ದುಬಾರಿ ಅಂದ್ರೆ ಅತಿ ಹೆಚ್ಚು ರೇಟ್ ಅದವ ಅಂದಾಗ ಯಾವ ನಗರದಾಗ ಅದಾವ ಅಂತ ಕೇಳ್ಯಾರಿ 2023 ರ ಪ್ರಕಾರ ನ್ಯೂಯಾರ್ಕ್ ನಗರ ಹಾಂಕಾಂಗ್ ನಗರ ಜಿನೇವಾ ನಗರ ದೆಹಲಿ ನಗರ ಓಕೆ ನೋಡಿ 2023 ಪ್ರಕಾರ ಅತಿ ದುಬಾರಿ ನಗರ ಯಾವ ಅಂದ್ರೆ ನ್ಯೂಯಾರ್ಕ್ ನೋಡ್ರಿ ಯಾವ್ದ್ರಿ ನ್ಯೂಯಾರ್ಕ್ ಅಂತ ಬರ್ತದ ಇದು ಜಗತ್ತಿನ ಅತಿ ದುಬಾರಿ ನಗರವಾಗಿದೆ ಇಲ್ಲ ನೋಡ್ರಿ ನ್ಯೂಯಾರ್ಕ್ ಸಿಟಿ ಗಗನ ಚುಂಬಿಗಳ ನಗರ ಅಂತ ಕರಿತೀವಿ ಯಾವ್ದಕ್ಕ ನ್ಯೂಯಾರ್ಕ್ ಸಿಟಿಗೆ ಇಲ್ಲಿ ಏನಾದ್ರೆ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಆದ ಆದ್ರೆ ನ್ಯೂಯಾರ್ಕ್ ನಗರ ಇರೋದು ಯಾವ ನದಿ ದಂಡಿ ಮೇಲೆ ಅಂದ್ರೆ ಹಡ್ಸನ್ ನದಿ ದಂಡಿ ಮೇಲೆ ಬರ್ತದೆ ನೋಡ್ರಿ ಯಾವ ನದಿ ಹಡ್ಸನ್ ನದಿ ದಂಡಿ ಮೇಲೆ ಬರ್ತದ ನ್ಯೂಯಾರ್ಕ್ ನಗರ 1ನೇ ಸ್ಥಾನ ಪಡೆದ್ರಿ ಎಲ್ಲಿ ಬರ್ತಿದ್ವು ಅಮೆರಿಕ ದೇಶದ ಬರ್ತದ ಅಮೆರಿಕ ಇನ್ನು 2ನೇ ಸ್ಥಾನ ಪಡೆದ್ ಯಾವ್ದು ಅಂದ್ರೆ ಹಾಂಕಾಂಗ್ ರೀ 2ನೇ ಸ್ಥಾನ ಪಡೆದ್ ಯಾವ್ದ್ರಿ ಹಾಂಕಾಂಗ್ ಇದು ಎಲ್ಲಿ ಬರ್ತದ ಚೀನಾದ ಬರ್ತದ ಇನ್ನು 3ನೇ ಸ್ಥಾನ ಪಡೆದ್ ಯಾವ್ದ್ರಿ ಜಿನೇವಾ ಅಂತ ಬರ್ತದ ಜಿನೇವಾ ಎಲ್ಲಿ ಬರ್ತಪ್ಪ ಅಂದ್ರೆ ಇದು ಸ್ವಿಟ್ಜರ್ಲ್ಯಾಂಡಿನ ಜಿನೇವಾ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾ ಅಂತ ಬರ್ತಾರೆ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾ ಇದು ಎಷ್ಟನೇ ಸ್ಥಾನ ಪಡೆದ್ರಿ 3ನೇ ಸ್ಥಾನ ಇನ್ನು ದೆಹಲಿ ಇದು ನಮ್ಮ ಭಾರತ ಕಂಡು ಬರ್ತಾರೆ ದೆಹಲಿ ನಗರ ಇರುವುದು ಯಾವ ನದಿ ದಂಡೆ ಮೇಲೆ ಅಂದ್ರೆ ಯಮುನಾ ನದಿಯ ದಂಡೆ ಮೇಲೆ ಯಮುನಾ ಓಕೆ ನೋಡ್ರಿ ಇಲ್ಲಿ ಇಸಿಎ ಇಂಟರ್ನ್ಯಾಷನಲ್ ಕಾಸ್ಟ್ ಆಫ್ ಲಿವಿಂಗ್ ರ್ಯಾಂಕಿಂಗ್ ಪ್ರಕಾರ 2023 ರ ಅಧ್ಯಯನದ ಪ್ರಕಾರ ನ್ಯೂಯಾರ್ಕ್ ಏನಾದ್ರೂ ಪ್ರಥಮ ಸ್ಥಾನ ಪಡೆದ ಇನ್ನು 2ನೇ ಸ್ಥಾನ ಯಾವ್ದ್ರಿ ಹಾಂಕಾಂಗ್ ಅವಲೇ ಚೀನಾದ ಕಂಡು ಬರ್ತದ 3ನೇ ಸ್ಥಾನ ಯಾವ್ದ್ರಿ ಜಿನೇವಾ ಅದೇಲಿ ಬರ್ತಾರೆ ಸ್ವಿಟ್ಜರ್ಲ್ಯಾಂಡ್ ಅದ ಬರ್ತದ ಇನ್ನು ಭಾರತದಲ್ಲಿ ವಲಸಿಗರಿಗೆ ಅತಿ ದುಬಾರಿ ನಗರ ಅಂದ್ರೆ ನಮ್ಮ ಬೇರೆ ರಾಜ್ಯದಿಂದ ಒಂದೊಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗುತ್ತಾರ ವಲಸಿಗರಿಗೆ ಅವ್ರಿಗೆ ಏನು ಅತಿ ದುಬಾರಿ ನಗರ ಯಾವುದಂದ್ರೆ 1ನೇ ಸ್ಥಾನ ಯಾವ್ದ್ರಿ ಮುಂಬೈ ಅದ 2ನೇ ದೆಲ್ಲಿ ಅದ 3ನೇ ಯಾವ್ದದ ಬೆಂಗಳೂರು ಅದ ನೋಡ್ರಿ ಫಸ್ಟ್ ಮುಂಬೈ ಆಮೇಲೆ ಡೆಲ್ಲಿ ಆಮೇಲೆ ಬೆಂಗಳೂರು ಅಂದ್ರೆ ಬೆಂಗಳೂರು ಅಂತರ ಸೇಫ್ಟಿ ರೀ ಅಂದ್ರೆ ಅತಿ ಹೆಚ್ಚು ವಲಸಿಗರು ಬರೋದ ನಮ್ಮ ಬೆಂಗಳೂರಿಗೆ ರೀ ನಮ್ಮ ಕರ್ನಾಟಕ ಬೆಂಗಳೂರಾಗ ಅತಿ ಹೆಚ್ಚು ಅಲ್ಲಿ ಬಾಜು ಪಕ್ಕ ಸ್ಟೇಟ್ದವರೇ ಭಾಳ ಮಂದಿ ಇದಾರೆ ಅಂದ್ರಾಗ ತಮಿಳುನಾಡದವರೇ ಭಾಳ ಜನ ಅಂದಿದ್ದೆ ಮತ್ತು ಬಿಹಾರದವರು ಎಲ್ಲರಿಗೆ ಬದುಕಲಿಕ್ಕೆ ಅವಕಾಶ ಇದ್ದೊಂದು ಬೆಂಗಳೂರು ನಗರ ರೀ ಕರ್ನಾಟಕದಾಗ ಓಕೆ ವಿಶ್ವ ಪರಿಸರ ದಿನ ಅಂದ್ರೆ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ದಂದು ನಮ್ಮ ನರೇಂದ್ರ ಮೋದಿಯವರು ಒಂದೆರಡು ಯೋಜನೆ ತಂದರು ರೀ ಅದು ಯಾವುದಪ್ಪ ಅಂದ್ರೆ ಯೋಜನೆ ಅಮೃತ್ ಧರೋಹರ್ ಯೋಜನೆಯ ಜಾರಿ ತಂದರು ಅದರ ಬಿಡುಗಡೆ ಮಾಡಿದ್ರೆ ಇದು ಉದ್ದೇಶ ಏನು ಅಂತ ಕ್ವಶನ್ ಕೇಳ್ತಾರೆ ರಾಮಸಾರ್ ಸೈಟ್ಗಳನ್ನು ರಕ್ಷಿಸುವುದು ಅರಣ್ಯವನ್ನು ರಕ್ಷಿಸುವುದು ಕಾರ್ಮಿಕರ ಸಂರಕ್ಷಣೆ ಪಕ್ಷಿ ಪ್ರಭೇದಗಳ ಸಂರಕ್ಷಣೆ ವಿಶ್ವ ಪರಿಸರ ದಿನದಂದು ನರೇಂದ್ರ ಮೋದಿಯವರು ಅಮೃತ ಧರೋಹರ್ ಯೋಜನೆ ಬಿಡುಗಡೆ ಮಾಡಿದರು ಇದರ ಉದ್ದೇಶ ಏನು ರಾಮಸಾರ್ ಸೈಟ್ಗಳನ್ನು ಅಂದ್ರೆ ರಾಮಸಾರ್ ಪ್ರದೇಶಗಳನ್ನು ಅಥವಾ ಜಾಗಗಳನ್ನು ರಕ್ಷಿಸುವುದು 2ನೇದು ಅರಣ್ಯವನ್ನು ರಕ್ಷಿಸುವುದು 3ನೇದು ಕಾರ್ಮಿಕರ ಸಂರಕ್ಷಣೆ 4 ಪಕ್ಷಿ ಪ್ರಭೇದಗಳ ಸಂರಕ್ಷಣೆ ಇದು ಸರಿಯಾದ ಉತ್ತರ ಯಾವುದ್ರಿ ರಾಮಸಾರ್ ಸೈಟ್ಗಳನ್ನು ರಕ್ಷಿಸುವುದು ಈ ಆನ್ಸರ್ ಇದು ರೈಟ್ ನೋಡ್ರಿ ರಾಮಸಾರ್ ಸೈಟ್ಗಳು ಅಂತ ಬರ್ತಾವ ಅದರ ಸಂರಕ್ಷಣೆ ಮಾಡೋದು ಎದರ ಯಾವ ಯೋಜನೆ ಉದ್ದೇಶ ರೀ ಅಮೃತ್ ಧರೋವರ್ ಯೋಜನೆಯ ಉದ್ದೇಶವಾಗಿದೆ ಓಕೆ ನೋಡ್ರಿ ಅದರ ಬಗ್ಗೆ ವಿಶ್ವ ಪರಿಸರ ದಿನ 2023 ರಂದು ನರೇಂದ್ರ ಮೋದಿ ಅವರು ಪರಿಸರ ಸಚಿವಾಲಯದ ಅಡಿಯಲ್ಲಿ ಎರಡು ಯೋಜನೆಗಳನ್ನು ಪ್ರಾರಂಭಿಸಿದರು ಒಂದಲ್ರಿ ಎರಡು ಯೋಜನೆಗಳನ್ನು ಪ್ರಾರಂಭಿಸ್ತಾರ ಒಂದೇದು ಯಾವ್ದ್ರಿ ಅಮೃತ್ ಧರೋವರ್ ಯೋಜನೆ ಇಲ್ಲ ನೋಡ್ರಿ ಫೋಟೋನ ಅಮೃತ್ ಧರೋವರ್ ಸ್ಕೀಮ್ ಅಂತ ಬರ್ತದ ಅಮೃತ್ ಧರೋವರ್ ಸ್ಕೀಮ್ ಏನ್ ಮಾಡೋದಿದು ರಾಮಸಾರ್ ಸೈಟ್ಗಳನ್ನ ಏನ್ ಮಾಡೋದು ರಕ್ಷಣೆ ಮಾಡುವುದು ಇದರ ಉದ್ದೇಶ ಆಗಿದೆ ಇನ್ನೊಂದು ಯಾವ್ದು ಬರ್ತಾ ಇದಲ್ಲ ಮಿಸ್ತಿ ಅಂತ ಬರ್ತಾರಿ ಮ್ಯಾಂಗ್ರೋವ್ ಇನಿಷಿಯೇಟಿವ್ ಫಾರ್ ಶೋರ್ ಲೈನ್ ಹ್ಯಾಬಿಟೇಟ್ಸ್ ಅಂಡ್ ಟ್ಯಾಂಜಿಬಲ್ ಇನ್ಕಮ್ಸ್ ನೋಡ್ರಿ ಅದ್ರ ಲಾಂಗ್ ಫಾರ್ಮ್ ಕೇಳಿದ್ರೆ ಯಾವ್ದ್ರಿ ಮ್ಯಾಂಗ್ರೋವ್ ಇನಿಷಿಯೇಟಿವ್ ಫಾರ್ ಶೋರ್ ಲೈನ್ ಹ್ಯಾಬಿಟೇಟ್ಸ್ ಅಂಡ್ ಟ್ಯಾಂಜಿಬಲ್ ಇನ್ಕಮ್ಸ್ ಅದ್ರ ಬಗ್ಗೆ ನೋಡ್ರಿ ಅಮೃತ್ ಧರೋವರ್ ಯೋಜನೆ ಕೊಟ್ಟಿದ್ದಾರೆ ಪ್ರೊಟೆಕ್ಟಿಂಗ್ ವೆಟ್ಲ್ಯಾಂಡ್ಸ್ ಅಂಡ್ ಮ್ಯಾಂಗ್ರೋವ್ಸ್ ವೆಟ್ಲ್ಯಾಂಡ್ಸ್ ಅಂದ್ರೆ ಜೋಗ ಪ್ರದೇಶಗಳು ಅಥವಾ ರಾಮಸಾರ ಪ್ರದೇಶಗಳನ್ನು ಮಾಡೋದು ಸಂರಕ್ಷಣೆ ಮಾಡುವುದು ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ನೋಡ್ರಿ ನರೇಂದ್ರ ಮೋದಿದು ಅಮೃತ್ ಧರೋವರ್ ಯೋಜನೆ ಅಸ್ತಿತ್ವದಲ್ಲಿರುವುದು ರಾಮಸಾರ್ ಸೈಟ್ಗಳನ್ನು ರಕ್ಷಣೆ ಮಾಡುವುದು ಮುಂದಿನ 3 ವರ್ಷಗಳಲ್ಲಿ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿ ಹಸಿರು ಉದ್ಯೋಗ ಸೃಷ್ಟಿಸುವುದು ಇದು ಅದರ ಉದ್ದೇಶ ರೀ ಅಮೃತ್ ಧರೋವರ್ ಯೋಜನೆ ಉದ್ದೇಶ ಹಾಗಾದ್ರೆ ಇನ್ನೊಂದು ಬರ್ತಾರೆ ಮಿಸ್ತಿ ಅಂತ ಅವಾಗಲೇ ಏನಲ್ರಿ
मैंग्रोव इनिशिएटिव फॉर शोरलाइन हैबिटेट्स एंड टैंजिबल्स टैंजिबल इनकम्स इला नोड़ रही द सुंदरबन्स मैंग्रोव फॉरेस्ट मैंग्रोव का रक्षण यदार्थप मिस्ती वो उद्देश्य है इला नोड़ रही सुंदरबन्स फॉरेस्ट मैंग्रोव फॉरेस्ट हणकासु वर्ष 2024 प्रारंभव 5 ವರ್ಷಗಳಲ್ಲಿ 11 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶದಲ್ಲಿ ಹರಡಿರುವ ಸುಮಾರು 540 ಕಿಲೋಮೀಟರ್ ಮ್ಯಾಂಗ್ರೋವ್ ಕಾಡುಗಳನ್ನು ಸಂರಕ್ಷಣೆ ಮಾಡುವುದು ಇದರ ಉದ್ದೇಶವಾಗಿದ ನೋಡಿ ನಮ್ಮ ಇದು ಇಂಡಿಯಾದಾಗ ಎಷ್ಟು ರಾಜ್ಯಗಳಲ್ಲಿ ಮ್ಯಾಂಗ್ರೋವ್ ಅರಣ್ಯ ಹಬ್ಬಿದಪ್ಪ ಅಂದ್ರೆ 11 ರಾಜ್ಯಗಳಲ್ಲಿ ಏನದ ಮ್ಯಾಂಗ್ರೋವ್ ಅರಣ್ಯಗಳು ಕಂಡುಬರ್ತದ ಇನ್ನ 2 ಕೇಂದ್ರಾಡಳಿತ ಪ್ರದೇಶ 2 ಕೇಂದ್ರಾಡಳಿತ ಪ್ರದೇಶದಲ್ಲಿ ಏನಾಗಿದೆ ಮ್ಯಾಂಗ್ರೋವ್ ಅರಣ್ಯ ಹೊಂದಿದೆ ಅದು ಎಷ್ಟು ಚದರ ಕಿಲೋಮೀಟರ್ ವಿಸ್ತೀರ್ಣದಾಗ ನೋಡಿದ್ರೆ ಅದು 540 ಚದರ ಕಿಲೋಮೀಟರ್ ವಿಸ್ತೀರ್ಣದಾಗ ಅದ ಇದರ ಮಿಸ್ತಿ ಒಂದು ಸ್ಕೀಮ್ನ ಉದ್ದೇಶ ಏನಪ್ಪ ಅಂದ್ರೆ ಮ್ಯಾಂಗ್ರೋವ್ ಅರಣ್ಯವನ್ನು ರಕ್ಷಣೆ ಮಾಡುವುದು ಮ್ಯಾಂಗ್ರೋವ್ ಅದು ರಾಮಸರ್ ಸೈಟ್ ಮತ್ತು ಪರಿಸರ ಸಂರಕ್ಷಣೆ ಮಾಡೋದು ಇದು ನಮ್ಮ ಧರೋಹರ ಯೋಜನೆ ಉದ್ದೇಶ ಆಗಿತ್ತು ಓಕೆ ನೆಕ್ಸ್ಟ್ ಭಾರತದ ಮೊದಲ ಅಂತಾರಾಷ್ಟ್ರೀಯ ವಿಹಾರವು ಯಾವ ನಗರದಿಂದ ಪ್ರಾರಂಭವಾಯಿತು ಅಂತ ಕ್ವೆಶ್ಚನ್ ಕೇಳ್ತಾರೆ ಮುಂಬೈ ಬೆಂಗಳೂರು ಹೈದರಾಬಾದ್ ಚೆನ್ನೈ ಯಾವುದ್ರಿ ಭಾರತದ ಮೊದಲ ಅಂತಾರಾಷ್ಟ್ರೀಯ ವಿಹಾರವು ಯಾವ ನಗರದಿಂದ ಪ್ರಾರಂಭವಾಯಿತು ಅಂದ್ರೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಚೆನ್ನೈ ಮಿಸೈಲ್ ಕ್ರುಸೈಲ್ ಅಂತ ನೋಡ್ರಿ ಇಲ್ಲಿ ಒಂದು ಕ್ರುಸೈಲ್ ಇದರ ಬಗ್ಗೆ ಏನಾದ ನೋಡ್ರಿ ಇದು ಭಾರತದ ಮೊದಲ ಅಂತಾರಾಷ್ಟ್ರೀಯ ವಿಹಾರ ಅಂದ್ರೆ ಇಂಡಿಯಾ ಫಸ್ಟ್ ಇಂಟರ್ನ್ಯಾಷನಲ್ ಕ್ರೂಸ್ ವೆಸಲ್ ಅಂತ ಬರ್ತದ ವೆಸಲ್ ನೋಡ್ರಿ ಅಂತಾರಾಷ್ಟ್ರೀಯ ಭಾರತದ ಮೊದಲ ಅಂತಾರಾಷ್ಟ್ರೀಯ ವಿಹಾರ ನೌಕೆ ಎಂಯು ಎಕ್ಸ್ಪ್ರೆಸ್ ಇಲ್ಲ ನೋಡ್ರಿ ಎಂಯು ಎಕ್ಸ್ಪ್ರೆಸ್ ತನ್ನ ಚೊಚ್ಚಲ ಪ್ರಯಾಣವನ್ನು ಏನು ಮಾಡ್ತಪ್ಪ ಅಂದ್ರೆ ಚೆನ್ನೈ ನಗರದಿಂದ ಏನು ಮಾಡ್ತಾ ಪ್ರಾರಂಭಿಸಿತು ಇದರ ಜೊತೆಗೆ ಚೆನ್ನೈನಲ್ಲಿ ಅಂತಾರಾಷ್ಟ್ರೀಯ ಕ್ರೂಸ್ ಪ್ರವಾಸೋದ್ಯಮ ಟರ್ಮಿನಲ್ ಅನ್ನು ಕೇಂದ್ರ ಹಡಗು ಸಚಿವನಾದ ಸರ್ಬಾನಂದ್ ಸೋನೇವಾಲ್ ಸೋನಿಯಾಗಿದ್ರದು ಸೋನೇವಾಲ್ ಅವರು ಏನು ಮಾಡ್ತಾರೆ ಉದ್ಘಾಟನೆ ಮಾಡಿದರು ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಇತ್ತೀಚೆಗೆ ಸ್ಪಿನೋಜಾ ಪ್ರಶಸ್ತಿಗೆ ಭಾಜನರಾದ ಭಾರತೀಯ ಮೂಲದ ವ್ಯಕ್ತಿ ಯಾರು ಅಂತ ಕ್ವೆಶ್ಚನ್ ಕೇಳಿದರ ಮ್ಯಾಗ್ನಸ್ ಕಾರ್ಲ್ಸನ್ ಅಂತ ಬರ್ತಾನ್ರಿ ಇನ್ನೊಂದು ಕಮಲ ಹ್ಯಾರಿಸ್ ದೇವೇಂದ್ರ ಜಜಾರಿಯಾ ಇನ್ನೊಬ್ರು ಜೋವಿತಾ ಗುಪ್ತಾ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ನಮ್ಮ ಜೋವಿತಾ ಗುಪ್ತಾ ಅಂತ ಬರ್ತಾರೆ ನೋಡಿ ಇತ್ತೀಚೆಗೆ ಸ್ಪಿನೋಜ್ ಪ್ರಶಸ್ತಿಗೆ ಭಾಜನಾದ ಭಾರತೀಯ ಮೂಲದ ವ್ಯಕ್ತಿ ಯಾರಪ್ಪ ಅಂದ್ರೆ ಜೋವಿತಾ ಗುಪ್ತಾ ಇದನ್ನು ನೀಡೋ ಸಂಸ್ಥೆ ಅಂದ್ರೆ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಬರ್ತಾರೆ ಡಚ್ ಇಂಡಿಯಾ ಓಕೆ ಇನ್ ಮ್ಯಾಗ್ನಸ್ ಕಾರ್ಲ್ಸನ್ ಚೆಸ್ ರೀಮ ಕಮಲ ಹ್ಯಾರಿಸನ್ ಅಮೆರಿಕದ ಉಪಾಧ್ಯಕ್ಷೆ ದೇವೇಂದ್ರ ಜಜಾರಿಯಾ ಇವರು ನಮ್ಮ ಕುಸ್ತಿಪಟು ಓಕೆ ನೋಡ್ರಿ ಇಲ್ಲಿ ಭಾರತೀಯ ಮೂಲದ ಜೋವಿತಾ ಗುಪ್ತಾ ಅವರು ಡಚ್ ವಿಜ್ಞಾನದಲ್ಲಿ ಅತ್ಯುನ್ನತ ಪ್ರಶಸ್ತಿಯಾದ ಸ್ಪಿನೋಜ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಹಾಗಾದರೆ ಈ ಪ್ರಶಸ್ತಿಯನ್ನು ಏನಂತ ಕರೀತಾರಪ್ಪ ಅಂದ್ರೆ ಡಚ್ನ ನೊಬೈಲ್ ಪ್ರಶಸ್ತಿ ಎಂದು ಕರೆಯುತ್ತಾರೆ ಯಾವ ಪ್ರಶಸ್ತಿ ಅದು ಸ್ಪಿನೋಜ್ ಪ್ರಶಸ್ತಿಯನ್ನು ಡಚ್ನ ನೊಬೈಲ್ ಪ್ರಶಸ್ತಿ ಎಂದು ಕರೆಯುತ್ತಾರೆ ಜೋವಿತಾ ಗುಪ್ತಾ ಅಂತ ನೆನಪಿಕೊಂಡ್ಬಿಡ್ರಿ ಯಾರಿಗೆ ಕೊಟ್ರಪ್ಪ ಅಂದ್ರೆ ಜೋವಿತಾ ಗುಪ್ತಾ ಅವರಿಗೆ ಓಕೆ ಇಲ್ಲಿ ಅದು ನೋಡ್ರಿ ನಾವು ಬಂತು ನೋಡ್ರಿ ಇತ್ತೀಚೆಗೆ ಸಾರಿಗೆ ಬಸ್ಗಳಲ್ಲಿ ಪುರುಷರಿಗೆ ಸೀಟ್ಗಳನ್ನು ಅಂದ್ರೆ ಪುರುಷರಿಗೆ ಶೇಕಡ 50% ನೋಡ್ರಿ ಶೇಕಡ 50% ಸೀಟ್ಗಳನ್ನು ಕಾಯ್ದಿರಿಸಿದ ಮೊದಲ ರಾಜ್ಯ ಯಾವುದು ಅಂತ ಅಂದ್ರೆ ಸಾರಿಗೆ ಬಸ್ಗಳಲ್ಲಿ ಪುರುಷರಿಗೆ ಶೇಕಡ 50% ಸೀಟ್ಗಳನ್ನು ಕಾಯ್ದಿರಿಸಿದ ಮೊದಲ ರಾಜ್ಯ ಯಾವುದು ಕೇರಳ ತಮಿಳುನಾಡು ಪಂಜಾಬ ಕರ್ನಾಟಕ ಗ್ಯಾಸ್ ಮಾಡಬೇಕ್ರಿ ಇತ್ತೀಚೆಗೆ ಮಹಿಳೆಯರಿಗೆ ಮೀಸಲಾತಿ ಬಸ್ನಲ್ಲಿ ಅಂತ ಕೊಟ್ಟಿದ್ರು ಆದ್ದರಿಂದ ಏನಕ್ಕಿಂತ ನಿಯೋಜನೆ ಆಗಿದ್ದು ಅಂದ್ರೆ ಕರ್ನಾಟಕ ಯಾವುದು ಯಾವ್ದ್ರಿ ಕರ್ನಾಟಕ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಸಾರಿಗೆ ಬಸ್ನಲ್ಲಿ ಸಂಚಾರ ಮಾಡುವ ಎಲ್ಲಾ ಪುರುಷರಿಗೆ 50% ಮೀಸಲು ಅಂತ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಅಲ್ಲಿ ಬಸ್ಸಿನ ಮೇಲೆ ಇದನ್ನು ಕೊಟ್ಟಾರ ನೋಡ್ರಿ ಸಾರಿಗೆ ಬಸ್ನಲ್ಲಿ ಸಂಚಾರ ಮಾಡುವ ಎಲ್ಲಾ ಪುರುಷರಿಗೆ ಏನ್ ಮಾಡಬೇಕು 50% ಮೀಸಲು ಅಂದ್ರೆ ಯಾಕಪ್ಪ ಅಂದ್ರ ಅದ್ ನೋಡ್ರಿ ಒಂದು ಬಸ್ ತುಂಬ ಹೊಂಟಿರ್ತಾರ ಅದ್ರಾಗ ಅರ್ಧ ಮಂದಿ ಮಹಿಳೆಯರು ಅರ್ಧ ಮಂದಿ ಪುರುಷರಿಗೂ ಇರ್ತಾರ ಅಂತ ಮಾಡ್ತೀವಿ ಅಲ್ಲಿ ಮಹಿಳೆಯರಿಗೆ ಅತ್ತ ಸೀಟ್ ಬರೆದಿರ್ತದ ಅಲ್ಲಿ ನಾವು ಅವ್ರು ಹೋಗಿ ಸದ್ದ ಇಲ್ಲಿ ಒಂದು ಸೀಟ್ ಮೇಲೆ ಕೂತಿರ್ತಾರೆ ಇಲ್ಲಿ ಮಹಿಳೆಯರು ಅಂತ ಬರೆದಿರ್ತಾರ ಅವ್ರ ಸೀಟಿಗೆ ನಾವು ಕುಂದ್ರಂಗಿಲ್ಲ ನಮ್ಮ ಸೀಟಿಗೆ ಬೇಕಾದ್ರೆ ಅವ್ರು ಕುಂದ್ರಬಹುದು ಹೌದ್ರಿ ಆದ್ರಿಂದ ಇಲ್ಲಿ ಅತಿ ಹೆಚ್ಚು ಮಹಿಳೆ ಪ್ರಿಯ ಅಂದ್ರೆ ಎಲ್ಲರೂ ಅವರೇ ತಿರುಗಾಡ ಸ್ಟಾರ್ಟ್ ಮಾಡಿಬಿಡ್ತಾರೆ ಮಹಿಳೆಯರು ಅವಾಗ ಪುರುಷರು ಏನು ಮಾಡಬೇಕು ಅದಕ್ಕೆ ಅವ್ರಿಗೆ 50% ಮೀಸಲಾತಿ ಇಟ್ಟುಬಿಟ್ರ ಅದಕ್ಕೆ ಅವ್ರ ಪುರುಷರಿಗೆ ಏನಾಗುತ್ತೆ ಅಲ್ಲಿ ಕುಂದ್ರಲಕ್ಕೆ ಅವಕಾಶ ಇರ್ತದ ಆದ್ದರಿಂದ ಏನು ನಮಗೇನು ಬೇಡ 50% ಸೀಟುಗಳನ್ನು ಕಾಯ್ದಿರಿಸಿದ ಮೊದಲ ರಾಜ್ಯ ಯಾವುದು ನಮ್ಮ ಕರ್ನಾಟಕ ಅಷ್ಟು ತಿಳ್ಕೋರಿ ಭಾಳ ಹೆಚ್ಚಿಗೇನು ಬೇಡ ಕರ್ನಾಟಕ ಸಾರಿಗೆ ಬಸ್ಗಳಲ್ಲಿ ಶೇಕಡ 50% ಆಸನಗಳನ್ನು ಪುರುಷರಿಗೆ ಮೀಸಲಾಗಿವೆ ಈ ರೀತಿ ಪುರುಷರಿಗೆ ಶೇಕಡ 50% ಆಸನಗಳನ್ನು ಜಾರಿಗೆ ತಂದ ದೇಶದ ಮೊದಲ ರಾಜ್ಯ ನೋಡ್ರಿ ನಮ್ಮ ಕರ್ನಾಟಕ ಈ ಸ್ಕೀಮ್ ಜಾರಿ ತಂದ್ರೆ ಅವೆಲ್ಲ ಯಶಸ್ವಿ ಆಗಬಹುದ್ರಿ ತಂದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ ಜುಲೈ 11 ನೋಡ್ರಿ ಜುಲೈ 11 ಶಕ್ತಿ ಆ ಯೋಜನೆ ಹೆಸರೇನು ನೋಡ್ರಿ ಶಕ್ತಿ ಯೋಜನೆ ಅಡಿ ಇದು ಇಂಪಾರ್ಟೆಂಟ್ ನೋಡ್ರಿ ಶಕ್ತಿ ಯೋಜನೆ ಅಡಿ
केएसआरटीसी नगर सारिगे बस महिळेयरिगे उचित प्रयाण सौलभ्य जारी आगलिदे इन्नू प्रयाण जारी आगिल्लरि जुलै 11 क आगुत्त जुलै 11 यावरे विश्व जनसंख्या दिनरे वत्त ಹೀಗಾಗಿ KSRTC ಬಸ್ಗಳಲ್ಲಿ ಶೇಕಡಾ 50 ರಷ್ಟು ಸೀಟುಗಳನ್ನು ಏನು ಮಾಡದ ಪುರುಷರಿಗೆ ಮೀಸಲಿಡಲಾಗಿದೆ ಇಲ್ಲಿ ನೋಡಿ ಇಲ್ಲಿ ಇಷ್ಟು ಮಂದಿ ಮಹಿಳೆಯರು ಅಪ್ಲಾಗ್ತಾರೆ ಅಂದ್ರೆ ಪುರುಷರಿಗೆ ಜಾಗ ಬೇಕಲ್ಲ ಇಷ್ಟು ಅವರೇ ತುಂಬಿದ್ರೆ ಹಂಗ ಅದಕ್ಕೆ 50% ಮೀಸಲಾತಿ ಕೊಟ್ಟರ ನೋಡ್ರಿ ನೀನು ಮ್ಯಾಲ ತಿರುಗಾಡ್ತಾರೆ ಬಸ್ನ ನಿಮಗೂ ಅನುಭವ ಆತೋ ಓಕೆ ಇತ್ತೀಚೆಗೆ ಯಾವಾಗ ಹೇಳಿದ್ರು ಇತ್ತೀಚಿನ ಘಟನೆ ಇತ್ತೀಚೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಕೊಡ ಮಾಡುವ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ದತ್ತಿ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಕ್ವೆಶ್ಚನ್ ಕೇಳಿದ್ದಾರ ಸಿದ್ದರಾಮಯ್ಯ ಯಡಿಯೂರಪ್ಪ ಕುಮಾರಸ್ವಾಮಿ ಎಚ್ ಡಿ ದೇವೇಗೌಡ ಫೋಟೋ ನೋಡಿದ್ರೆ ಗೊತ್ತಾಗಬೇಕು ನಿಮಗೆ ಇತ್ತೀಚೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಪ್ರಶಸ್ತಿ ನೀಡುತ್ತದೆ ಯಾವುದಪ್ಪ ಅಂದ್ರೆ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರ ಮೇಲೆ ದತ್ತಿ ಪ್ರಶಸ್ತಿಯನ್ನು ನೀಡುತ್ತದೆ ಅದನ್ನು ಪಡೆದವರು ಯಾರಪ್ಪ ಅಂದ್ರೆ ನಮ್ಮ ಕನ್ನಡದ ಮಣ್ಣಿನ ಮಗ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡ ಅವರು ಕನ್ನಡ ಕರ್ನಾಟಕದ ಐಕ್ಯದ ಏಕೈಕ ಪ್ರಧಾನಿ ಯಾರಿ ನಮ್ಮ ಎಚ್ ಡಿ ದೇವೇಗೌಡ ಅವರು ಇವರು 1990 ರಲ್ಲಿ ಜನತಾ ಪಕ್ಷ ಸ್ಥಾಪನೆ ಮಾಡ್ತಾರ ಇವರ ಅದರ ಚಿಹ್ನೆ ಏನ್ರಿ ಹೊರೆ ಹೊತ್ತ ಮಹಿಳೆ ಅಥವಾ ತೆನೆ ಹೊತ್ತ ಮಹಿಳೆ ಇದೊಂದು ಕರ್ನಾಟಕ ಪ್ರಾದೇಶಿಕ ಪಕ್ಷ ಇರೋದು ಓಕೆ ನೋಡ್ರಿ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಬರ್ತಾರೆ ಇದು ಶ್ರೀ ಕನ್ನಡ ಸಾಹಿತ್ಯ ಪರಿಷತ್ತು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಸೈನ್ಯನಿಪಿಗಾಗಿ ದತ್ತಿ ಪ್ರಶಸ್ತಿಯನ್ನು ನೀಡುತ್ತದೆ ಇದನ್ನು ಈ ವರ್ಷ ಪಡೆದವರು ಯಾರಪ್ಪ ಅಂದ್ರೆ ಕರ್ನಾಟಕದ ಮಣ್ಣಿನ ಮಗನಾದ ಮಾಜಿ ಪ್ರಧಾನಿಗಳಾದ ನಮ್ಮ ಎಚ್ ಡಿ ದೇವೇಗೌಡ ಅವರು ಇಲ್ಲ ನೋಡ್ರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಕಚೇರಿ ಬೆಂಗಳೂರಿನ ಶ್ರೀ ಕೃಷ್ಣರಾಜ ಪರಿಷನ್ ಮಂದಿರ ಅಂತ ಬರ್ತದೆ ಅಲ್ಲಿನದ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಕಚೇರಿ ಅದು ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಕೊಟ್ಟಿದ್ದಾರೆ ಇದು ನೋಡ್ರಿ ಕನ್ನಡಕ ಅಭಿವೃದ್ಧಿ ಕನ್ನಡ ಭಾಷೆ ಬೆಳವಣಿಗೆಗಾಗಿ ಸ್ಥಾಪನೆಯಾದ ಒಂದು ಪರಿಷತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಇದು ನೋಡ್ರಿ ಕನ್ನಡ ಸಾಹಿತ್ಯ ಪರಿಷತ್ತು 1915 ರ ಸ್ಥಾಪನೆ ಆಗುತ್ತೆ ಇದರ ಕೇಂದ್ರ ಕಚೇರಿಯಲ್ಲಿ ಬರ್ತಂದ್ರೆ ಬೆಂಗಳೂರದ ಬರ್ತದೆ ಬೆಂಗಳೂರು ಬೆಂಗಳೂರಿನಾಗ ಏನದ ಇದರ ಕೇಂದ್ರ ಕಚೇರಿ ಹೊಂದಿದೆ ಅವ್ರಿ ಕನ್ನಡ ಸಾಹಿತ್ಯ ಪರಿಷತ್ತು ಅದರ ಬಗ್ಗೆ ಮತ್ತೆ ನೋಡೋಣ ನೆಕ್ಸ್ಟ್ ಅದು ಹೇಳಕೂತದ್ರೆ ಮುಗಿಯಲ್ರಿಗೆ ಈ ಪ್ರಶಸ್ತಿಗೆ ಮೊತ್ತ ಎಷ್ಟು ರೂಪಾಯಿ ನೋಡ್ರಿ ದತ್ತಿ ಪ್ರಶಸ್ತಿ ಮೊತ್ತ 51000 ರೂಪಾಯಿ ಮತ್ತು 51000 ರೂಪಾಯಿ ನಗದು ಮತ್ತು ಫಲತಾಂಬೂಲಗಳನ್ನು ಒಳಗೊಂಡಿದೆ 51000 ರೂಪಾಯಿ ಕೊಡ್ತಾರ ಅದರ ಜೊತೆ ಫಲತಾಂಬೂಲ ಕೂಡ ಒಳಗೊಂಡಿದೆ ಓಕೆ ಯಾವ ರಾಜ್ಯವು ಭಾರತ ಸರ್ಕಾರ ಬಿಡುಗಡೆ ಮಾಡಿದ ಫುಡ್ ಸೇಫ್ಟಿ ಇಂಡೆಕ್ಸ್ ನಲ್ಲಿ ಪ್ರಥಮ ಮೊದಲನೇ ಸ್ಥಾನ ಪಡೆದಿದೆ ಅಂತ ಕೇಳಿದ್ರು ಕ್ವೆಶ್ಚನ್ ಫುಡ್ ಸೇಫ್ಟಿ ಯಾವ ರಾಜ್ಯವು ಭಾರತ ಸರ್ಕಾರ ಬಿಡುಗಡೆ ಮಾಡಿದ ಫುಡ್ ಸೇಫ್ಟಿ ಇಂಡೆಕ್ಸ್ ನಲ್ಲಿ ಮೊದಲನೇ ಸ್ಥಾನ ಪಡೆದ ಅಂದ್ರೆ ಒಳ್ಳೆಯ ಆಹಾರ ಯಾವ ರಾಜ್ಯ ಪಡೆದಪ್ಪ ಅಂದ್ರೆ ನೋಡ್ರಿ ಮಹಾರಾಷ್ಟ್ರ ಕರ್ನಾಟಕ ಗುಜರಾತ್ ಕೇರಳ ಯಾವ ರಾಜ್ಯ ರೀ ಕೇರಳ ರಾಜ್ಯ ನೋಡ್ರಿ ಗೊತ್ತಿರ್ಲಿಕ್ಕೆ ಕಣ್ಣು ಮುಚ್ಚಿ ಸುಮ್ಮನೆ ಕೇರಳ ಹಾಕ್ಬೇಕ್ರಿ ಏನೇ ಫಸ್ಟ್ ಬರ್ಲಕ್ಕ ಎಲ್ಲ ಕೇರಳನೇ ಅದ ರೀ ಯಾವ ರಾಜ್ಯ ಕೇಳಿದ್ರೆ ಕೇರಳ ಯಾವ ದೊಡ್ಡ ರೋಗ ಬಂತಂದ್ರೆ ಕೇರಳಕ್ಕೆ ಬಂದಿರ್ತ ಅತಿ ಹೆಚ್ಚು ಸಾಕ್ಷರತೆ ಕೇಳಿದ್ರು ಕೇರಳನೇ ಅತಿ ಹೆಚ್ಚು ಲಿಂಗಾನುಪಾತ ಕೇಳಿದ್ರು ಕೇರಳನೇ ಯಾವ್ದು ಇತ್ತೀಚೆಗೆ ಫ್ರೀ ಇಂಟರ್ನೆಟ್ ತನ್ನದೇ ಆದ ಒಂದು ಇಂಟರ್ನೆಟ್ ಸೇವೆ ಒದಗಿಸಿದ ಯಾವ್ದ್ರಿ ಕೇರಳ ಯಾವುದೇ ಒಂದು ಸ್ಕೀಮ್ ತರಲ್ಲ ಒಟ್ಟು ಕೇರಳನೇ ಇರ್ತದ ಎಕ್ಸಾಮ್ ಏನು ನಮ್ಗೆ ಆನ್ಸರ್ ಗೊತ್ತಿರ್ಲಿಕ್ಕಂದ್ರ ಸುಮ್ಮನೆ ಕೇರಳದ ಕಣ್ಣು ಮುಚ್ಚಿ ಹೋಗಿದ್ ಬಿಡ್ರಿ ಕಣ್ಣು ಮುಚ್ಚಿದ ಟಿಕ್ ಹಾಕಿ ಬಂದ್ಬಿಡ್ರಿ ಓಕೆ ನೋಡ್ರಿ ಇಲ್ಲಿ ಆರೋಗ್ಯ ಸಚಿವರಾದ ಮನ್ಸುಖ್ ಮಾಂಡವಿಯ ಬರ್ತಾನೆ ನಮ್ಮ ಕೇಂದ್ರ ಸರ್ಕಾರ ಇದು ಆರೋಗ್ಯ ಸಚಿವರಾದ ಮನ್ಸುಖ್ ಮಾಂಡವಿಯ ಅವರು ಫುಡ್ ಸೇಫ್ಟಿ ಏನು ಮಾಡಿದ್ರು ಬಿಡುಗಡೆ ಮಾಡ್ತಾರೆ ಅದರಲ್ಲಿ ಮೊದಲನೇ ಸ್ಥಾನ ಪಡೆದ ರಾಜ್ಯ ಅಂದ್ರೆ ಕೇರಳ ನೋಡ್ರಿ ಎರಡನೇ ಸ್ಥಾನ ಪಂಜಾಬ ಮೂರನೇ ಸ್ಥಾನ ತಮಿಳುನಾಡು ಪಡೆದದ ಓಕೆ ಹಾಗಾದ್ರೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಮೊದಲನೇ ಸ್ಥಾನ ಪಡೆದ ಯಾವುದು ಜಮ್ಮು ಕಾಶ್ಮೀರ ಇಲ್ಲ ನೋಡ್ರಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಒಂದನೇದು ಜಮ್ಮು ಕಾಶ್ಮೀರ ಎರಡನೇದು ಡೆಲ್ಲಿ ಆಮೇಲೆ ದಾದರ್ ನಗರ್ ಹವೇಲಿ ಮತ್ತು ದಿವ್ ದಮನ ನಾಲ್ಕನೇ ಲಕ್ಷದ್ವೀಪ ಅಂತ ಬರ್ತದ ಎಷ್ಟು ಅಂಕಗಳನ್ನು ಪಡೋದು ಅಂದ್ರೆ 68.5 ಪಡೋದು ಯಾವ್ದ್ರಿ ಜಮ್ಮು ಕಾಶ್ಮೀರ ಈ ಫುಡ್ ಸೇಫ್ಟಿ ಇಂಡೆಕ್ಸ್ ಅದಲ್ರಿ ಎಷ್ಟನೇ ಆವೃತ್ತಿ ಆಗ್ಯದಪ್ಪ ಅಂದ್ರೆ ಐದನೇ ಆವೃತ್ತಿಯಾಗಿದೆ ಐದನೇ ಆವೃತ್ತಿಯಾಗಿದೆ ವಿಶ್ವ ಆಹಾರ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಯಾವಾಗ ಆಚರಣೆ ಮಾಡ್ತೀವಿ ಕಾಮೆಂಟ್ ಮಾಡ್ರೋಣ ಇದು ವಿಶ್ವ ಆಹಾರ ದಿನ ಯಾವಾಗ ಅಂದ್ರೆ ಅಕ್ಟೋಬರ್ 14 ವಿಶ್ವ ಆಹಾರ ದಿನ ಆಚರಣೆ ಮಾಡ್ತೀವಿ ಆಹಾರ ದಿನ ಕೇಂದ್ರೀಯ ಆಹಾರ ನಿಗಮ ಎಲ್ಲಿ ಬರ್ತಂದ್ರೆ ಮೈಸೂರದ ಬರ್ತ ನೋಡ್ರಿ ಕೇಂದ್ರೀಯ ಆಹಾರ ನಿಗಮ ಕೇಂದ್ರೀಯ ಆಹಾರ ನಿಗಮ ಅಂತ ಬರ್ತದ ಅದು ಎಲ್ಲಿ ಬರ್ತಪ್ಪ ಅಂದ್ರೆ ಮೈಸೂರಿನಲ್ಲಿ ಬರ್ತದ ಮೈಸೂರು ಭಾರತದ ಸಾಂಸ್ಕೃತಿಕ ರಾಜಧಾನಿ ಅಂತ ಕರಿತೀವಿ ಅಂದ್ರೆ ಮೈಸೂರು ಕರಿತೀವಿ ಮೈಸೂರಿನ ಪ್ರಾಚೀನ ಹೆಸರು ಮಹಿಷ್ಯಪುರ ಅಂತ ಬರ್ತದ ಓಕೆ ಯಾವ ರಾಜ್ಯದಲ್ಲಿ ಶಿವ ಸೃಷ್ಟಿ ಥೀಮ್ ಪಾರ್ಕ್ ಅನ್ನು ಉದ್ಘಾಟನೆ ಮಾಡಿದರು ಇಲ್ಲ ನೋಡ್ರಿ ಶಿವ ಸೃಷ್ಟಿ ಪಾರ್ಕ್ ಅಂತ ನೋಡ್ರಿ ಯಾವ ರಾಜ್ಯದಲ್ಲಿ ಶಿವ ಸೃಷ್ಟಿ ಥೀಮ್ ಪಾರ್ಕ್ ಅನ್ನು ಉದ್ಘಾಟನೆ ಮಾಡಿದರು ಮಹಾರಾಷ್ಟ್ರ ಗುಜರಾತ್ ಹರಿಯಾಣ ಉತ್ತರ ಪ್ರದೇಶ ಶಿವ ಸೃಷ್ಟಿ ಪಾರ್ಕ್ ಅಂದ್ರೆ ಇದು ಶಿವಾಜಿಯವರ ಸೈನ್ಯನಿಪಿಗಾಗಿ ಮಾಡ್ತಾರೆ ಯಾವುದಂದ್ರೆ ಮಹಾರಾಷ್ಟ್ರದಾಗ ನೋಡ್ರಿ ಇಲ್ಲಿ ಇತ್ತೀಚೆಗೆ ಕೇಂದ್ರ ಗೃಹ ಸಚಿವ ನಮ್ಮ ಭಾರತದ ಕೇಂದ್ರ ಗೃಹ ಸಚಿವ ಯಾರದಪ್ಪ ಅಂದ್ರೆ ಅಮಿತ್ ಶಾ ರೀ ಸಹಕಾರಿ ಅಲ್ಲದು ಸಹಕಾರ ರೀ ಸಹಕಾರ ಸಚಿವ ಕೂಡ ಯಾರಪ್ಪ ಅಂದ್ರೆ ಅದು ಕೂಡ ಅಮಿತ್ ಶಾ ನೋಡ್ರಿ ಸಹಕಾರ ಸಚಿವ ಕೇಳಿದ್ರು ಅಮಿತ್ ಶಾ ಇತ್ತೀಚೆಗೆ ಒಂದು ಎಕ್ಸಾಮ್ ಕ್ವೆಶನ್ ಕೇಳಿದ್ರು ಭಾರತದ ಸಹಕಾರ ಸಚಿವ ಯಾರು ಅಂತ ಯಾರ್ರೀ ಅಮಿತ್ ಶಾ ಇವರು ಮಹಾರಾಷ್ಟ್ರದ ಎಲ್ಲಿ ನೋಡ್ರಿ
ಪುಣೆಯಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಶಿವಾಜಿ ಮಹಾರಾಜರ ಜೀವನ ಆಧಾರಿತ ಶಿವ ಸೃಷ್ಟಿ ಥೀಮ್ ಪಾರ್ಕ್ನ ಇದು ಮಾಡಿದ್ರು, ಉದ್ಘಾಟನೆ ಮಾಡಿದ್ರು. ಇದು ಯಾವ್ದ್ರ ಬಗ್ಗೆ ತಿಳಿಸ್ರಿ? ಶಿವಾಜಿ ಮಹಾರಾಜರ ಜೀವನ ಆಧಾರಿತ ಚಿತ್ರ ಇದು, ಜೀವನ ಆಧಾರಿತ ಒಂದು ಸೃಷ್ಟಿ ಥೀಮ್ ಪಾರ್ಕ್ ರೀ. ಇದನ್ನು ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ರಾಯ್ಗಡ್ ಕೋಟೆ ತಳದಲ್ಲಿ ಏನ್ ಮಾಡ ನಿರ್ಮಿಸಲಾಗುತ್ತಿದೆ. ರಾಯ್ಗಡ್ ಕೋಟೆ ಅಂತ ಬರ್ತದ ನೋಡ್ರಿ, ಶಿವಾಜಿಗೆ 1674 ರಾಯ್ಗಡ್ ಎಂಬಲ್ಲಿ ಏನಾಗತ್ತ, ಶಿವಾಜಿ ಛತ್ರಪತಿ ಶಿವಾಜಿ ಅಂದ ಏನಾಗತ್ತ ಇದು ಮಾಡ್ತಾರೆ, ಛತ್ರಪತಿ ಶಿವಾಜಿ ಅಂತ ಅವನಿಗೆ ಪಟ್ಟಾಭಿಷೇಕ ಮಾಡಲಾಯಿತು. ನೋಡ್ರಿ, ನಮ್ಮ ಶಿವಾಜಿ ಅವರು 1627 ಎಲ್ಲಿ ಹುಡ್ತಾರಪ್ಪ ಅಂದ್ರೆ ಶಿವನೇರಿ ದುರ್ಗ ಎಂಬಲ್ಲಿ ಹುಡ್ತಾರ. ಎಲ್ಲಿ ಹುಡ್ತಾರ ರೀ? ಶಿವನೇರಿ ದುರ್ಗ ಎಂಬಲ್ಲಿ ಹುಡ್ತಾರ. ತಂದೆ ಶಹಾಜಿ ಭೋಸ್ಲೆ ಅಂತ ಬರ್ತಾನ, ತಂದೆ ಶಹಾಜಿ ಭೋಸ್ಲೆ, ಶಹಾಜಿ ಭೋಸ್ಲೆ ಅಂತ ಬರ್ತಾನ. ತಾಯಿ ಯಾರಪ್ಪ ಅಂದ್ರೆ ಜೀಜಾಬಾಯಿ ಅಂತ ಬರ್ತಾರ್ರಿ. ಯಾರ್ರಿ? ಜೀಜಾಬಾಯಿ. ಜೀಜಾಬಾಯಿ ಇವರು ಶಿವಾಜಿ ನೋಡ್ರಿ 1680 ಏನು ಮಾಡ್ತಾನ, ಮರಣ ಅಂತಾನ್ರಿ. 1680 ಏನು ಮಾಡ್ತಾನೆ, ಶಿವಾಜಿ ಮರಣ ಆಗುತ್ತಾ. ಹಾಗಾದ್ರೆ ಇವನ ಸಮಾಧಿ ಸ್ಥಳ ಇರುವುದು ಎಲ್ಲಪ್ಪ ಅಂದ್ರೆ ಶಿವಾಜಿದು ರಾಯ್ಗಡ್ ಎಂಬಲ್ಲಿ ಅಂತ ಬರ್ತದೆ ನೋಡ್ರಿ. ಶಿವಾಜಿಯ ಸಮಾಧಿ ಸ್ಥಳ ಇರುವುದಲ್ಲಿ ರಾಯ್ಗಡ್. ಓಕೆ, ಒನ್ ಲೈನರ್ ಕ್ವಶನ್ ನೋಡ್ರಿ. ವಿಶ್ವ ಸಾಗರ ದಿನ, ವರ್ಲ್ಡ್ ಮಾರಿಟೈಮ್ ಡೇ ಅಥವಾ ವಿಶ್ವ ಸಾಗರ ದಿನ ಯಾವಾಗ ಆಚರಣೆ ಮಾಡ್ತೀವಿ ರೀ? ಜೂನ್ 8 ವಿಶ್ವ ಸಾಗರ ದಿನ. ಹಾಗಾದರೆ ರಾಷ್ಟ್ರೀಯ ಸಾಗರ ದಿನ, ನ್ಯಾಷನಲ್ ಮಾರಿಟೈಮ್ ಡೇ ಅಂತ ಮಾಡ್ತೀವಿ ರೀ. ರಾಷ್ಟ್ರೀಯ ಸಾಗರ ದಿನ, ಸಾಗರ ದಿನ ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದ್ರೆ ಏಪ್ರಿಲ್ 5 ನೋಡ್ರಿ. ರಾಷ್ಟ್ರೀಯ ಸಾಗರ ದಿನ ಕೇಳಿದ್ರೆ ಯಾವಾಗಪ್ಪ ಅಂದ್ರೆ ಏಪ್ರಿಲ್ 5. ಹಾಗಾದ್ರೆ ಅಂತಾರಾಷ್ಟ್ರೀಯ ಸಾಗರ ಅಥವಾ ವಿಶ್ವ ಸಾಗರ ದಿನ ಕೇಳಿದ್ರೆ ಜೂನ್ 8. ಹಾಗಾದ್ರೆ ಸಾಗರಗಳ ಬಗ್ಗೆ ಕುರಿತು ಅಧ್ಯಯನ ಮಾಡೋಕೆ ಓಷಿಯೋನೋಲಜಿ ಅಥವಾ ಕರಿತೀವಿ ರೀ. ಓಷಿಯೋನೋಲಜಿ, ಸಾಗರಗಳ ಬಗ್ಗೆ ಅಧ್ಯಯನ ಮಾಡೋಕೆ ಓಷಿಯೋನೋಲಜಿ ಅಥವಾ ಓಷಿಯೋನೋಲಜಿ ಅಂತ ಕರಿತೀವಿ. ಓಕೆ, ತನ್ನದೇ ಆದ ಇಂಟರ್ನೆಟ್ ಸೇವೆ ಪ್ರಾರಂಭಿಸಿದ ಮೊದಲ ರಾಜ್ಯ ಯಾವ್ದು ರೀ? ಕೇರಳ. ಅವಾಗಲೇ ಹೇಳಿದ್ದಲ್ರಿ, ತನ್ನದೇ ಆದ ಇಂಟರ್ನೆಟ್ ಸೇವೆ ಪ್ರಾರಂಭಿಸಿದ ಮೊದಲ ರಾಜ್ಯ ಕೇರಳ. ಇನ್ನು ವಿಶ್ವ ಆಹಾರ ಸುರಕ್ಷತಾ ದಿನ ಯಾವಾಗಪ್ಪ ಅಂದ್ರೆ ಜೂನ್ 5 ನೋಡ್ರಿ. ವಿಶ್ವ ಆಹಾರ ಸುರಕ್ಷತಾ ದಿನ ಜೂನ್ 7 ನೋಡ್ರಿ. ಅದು ಫಸ್ಟ್ ರ್ಯಾಂಕಿಂಗ್ ಯಾವ್ದು ಬಂದದ್ರಿ? ನಮ್ಮ ಕೇರಳ ರಾಜ್ಯ ಬಂದರಿ ವಿಶ್ವ ಆಹಾರ ಸೇಫ್ಟಿ ಇಂಡೆಕ್ಸ್ನಾಗ ಕೇರಳ ಫಸ್ಟ್. ಇನ್ನು ಇದು ಯಾವ್ದ್ರಿ, ನಮ್ಮ ಕೇಂದ್ರಾಡಳಿತ ಪ್ರದೇಶದಲ್ಲಿ ಯಾವ್ದು ಬಂದ್ರೆ ಜಮ್ಮು ಕಾಶ್ಮೀರ ಫಸ್ಟ್ ಅದರಿ. ಕೇಂದ್ರಾಡಳಿತ ಪ್ರದೇಶದಲ್ಲಿ ಜಮ್ಮು ಕಾಶ್ಮೀರ ಫಸ್ಟ್. ಇನ್ನು ಅತಿ ಚಿಕ್ಕ ರಾಜ್ಯಗಳಲ್ಲಿ ಗೋವಾ ಫಸ್ಟ್ ನೋಡ್ರಿ. ಚಿಕ್ಕ ರಾಜ್ಯಗಳಲ್ಲಿ ಯಾವ್ದದ, ಗೋವಾ ಫಸ್ಟ್ ಅದ. ಯಾವ್ದ್ರಿ ಇದ್ರು ಫುಡ್ ಸೇಫ್ಟಿ ಇಂಡೆಕ್ಸ್ನಾಗ. ಓಕೆ, ಅಂಚಾಂಗ್ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಅಂಚಾಂಗ್ ಅಭಯಾರಣ್ಯ ಇರುವುದು ಯಾವ್ದು ಅಂದ್ರೆ ಆಸ್ಸಾಂದಾಗ ಅದ. ಆಸ್ಸಾಂ, ಅಂಚಾಂಗ್ ಅಭಯಾರಣ್ಯ ಇರುವ ರಾಜ್ಯ ಯಾವ್ದು ರೀ? ಆಸ್ಸಾಂದಾಗ ಅದ. ಆಸ್ಸಾಂ ಎಷ್ಟು ರಾಷ್ಟ್ರೀಯ ಉದ್ಯಾನ ಕಂಡು ಬರ್ತಾವೆ? 7 ಕಂಡು ಬರ್ತಾವ ರೀ. ಆಸ್ಸಾಂದಾಗ 106ನೇ ಭಾರತದಾಗ ಎಷ್ಟು ರಾಷ್ಟ್ರೀಯ ಉದ್ಯಾನ ಅದ ಅಂದ್ರೆ 106 ರಾಷ್ಟ್ರೀಯ ಉದ್ಯಾನಗಳದಾವ. 106ನೇ ರಾಷ್ಟ್ರೀಯ ಉದ್ಯಾನ ಯಾವ್ದಪ್ಪ ಅಂದ್ರೆ ರೈಮೋನಾ ಅಂತ ಬರ್ತಾರ ರೀ, ರೈಮೋನಾ. ಇನ್ನು 105ನೇದು ದೇಹಿಂಗ್ ಪತ್ಕಲ್ ಅಂತ ಬರ್ತದ. ಓಕೆ, ನೆಕ್ಸ್ಟ್ ನೋಡ್ರಿ. ಶಬ್ದದ ವೇಗಕ್ಕಿಂತ 15 ಪಟ್ಟು ವೇಗವಾಗಿ ಚಲಿಸುವ ಪತ್ತಾಹ ಅಥವಾ ಪತ್ತಾಹ ಕ್ಷಿಪಣಿ ಅಭಿವೃದ್ಧಿಪಡಿಸಿದ ದೇಶ ಯಾವುದಪ್ಪ ಅಂದ್ರೆ ಇರಾನ್ ಅಂತ ಬರ್ತ ನೋಡ್ರಿ. ಯಾವ್ದ್ರಿ? ಇರಾನ್. ಇರಾನ್ನ ರಾಜಧಾನಿ ಯಾವುದಪ್ಪ ಅಂದ್ರೆ ಟೆಹರಾನ್ ಅಂತ ಬರ್ತ ನೋಡ್ರಿ. ಯಾವ್ದ್ರಿ? ಟೆಹರಾನ್. ಇರಾನ್ ರಾಜಧಾನಿ ಟೆಹರಾನ್ ಅಂತ ಬರ್ತದೆ. ಓಕೆ, ಇತ್ತೀಚೆಗೆ ಮೇ 2023 ಸಂಗ್ರಹಿಸಲಾದ GST ಅಂತ ಬರ್ತದೆ. GST, GST ಆದಾಯ ಎಷ್ಟು ಅಂತ ಕೇಳ್ತಾರೆ. GST, GST ಆದಾಯ ಎಷ್ಟು ಅಂದ್ರೆ 1.57 ಲಕ್ಷ ಕೋಟಿ ರೂಪಾಯಿ. GST ಅಂದ್ರೆ ಏನ್ರಿ? ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಇದೊಂದು ಯಾವ ತೆರಿಗೆಪ್ಪ ಅಂದ್ರೆ ಪರೋಕ್ಷ ತೆರಿಗೆ ಆಗಿದೆ. ಪರೋಕ್ಷ, ಪರೋಕ್ಷ ತೆರಿಗೆ ಅಂತ ಕರಿತೀವಿ. ಈ GST ಪಿತಾಮಾತೆ ಯಾರಿಗೆ ಕರಿತೀವಿ ಅಂದ್ರೆ ಅಸೀಮ್ ದಾಸ್ ಗುಪ್ತಾ ಅವ್ರಿಗೆ ಕರಿತೀವಿ ನೋಡ್ರಿ. ಅಸೀಮ್ ದಾಸ್ ಗುಪ್ತಾ, GST ಪಿತಾಮಾ ಯಾರ್ರಿ? ಅಸೀಮ್ ದಾಸ್ ಗುಪ್ತಾ ಅಂತ ಬರ್ತಾನ. ಓಕೆ, ಹಾಗಾದ್ರೆ GST ಯಾವ ವರ್ಷ ಜಾರಿಗೆ ಬಂತಂದ್ರೆ 2017 ಜುಲೈ 1. 2017 ಜುಲೈ 1 ಬತ್ತು. ವಿಶ್ವದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಹಾಕಿದ ದೇಶ ಯಾವ್ದು, GST ಹಾಕಿದ್ರೆ ನಮ್ಮ ಭಾರತ ನೋಡ್ರಿ. ಅತಿ ಹೆಚ್ಚು ಯಾವುದಂದ್ರೆ ನಮ್ಮ ಭಾರತ ದೇಶ. ಓಕೆ, ಸಾಕ್ರಿ, ಇದ್ರ ಬಗ್ಗೆ ಇಷ್ಟೇ ಮಾಹಿತಿ. ಓಕೆ, ಕ್ಲಾಸ್ ಕೇಳಕ್ಕೆ ಎಲ್ಲರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಸ್ವಲ್ಪ ಕ್ಲಾಸ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿರಿ. ನಿಮ್ಮ ಶೇರ್, ಕಮೆಂಟ್ ಮತ್ತು ಲೈಕ್ ನಮ್ಗೇನು ಮಾಡ್ತದೆ, ನೆಕ್ಸ್ಟ್ ವಿಡಿಯೋ ಮಾಡೋಕೆ ಸ್ಫೂರ್ತಿ ನೀಡ್ತದೆ ರೀ. ಓಕೆ, ಧನ್ಯವಾದಗಳು ಎಲ್ಲರಿಗೆ.